ನಿಲ್ಲಿಗೆ ನಿಲ್ಸಿದ್ರಿ ಏನಪ್ಪಾ ಅಂದ್ರೆ ನೀವೇ ಪದೇ ಪದೇ ಹೇಳ್ತಿರ್ತೀರಾ ಯಾರ್ಯಾರೋ ಮಾಂತ್ರಿಕರ ಹತ್ರ ಹೋಗ್ಬಿಟ್ಟು ಯಂತ್ರ ಮಂತ್ರ ತಂತ್ರವನ್ನ ತನ್ನ ಮನೇಲಿ ಇಟ್ಕೊಂಡಿರ್ತೀರಾ ಕುಡ್ಕೆ ರೂಪದಲ್ಲಿ ಚುಂಬಿಗೆ ಆ ಯಂತ್ರವನ್ನ ಕಟ್ಕೊಂಡಿರ್ತೀರಾ ಅದೇ ಕೆಲವರಿಗೆ ನಿಮ್ಮ ಮಾತಿನಿಂದ ಭಯ ಹುಟ್ಬಿಟ್ಟಿದೆ ಏನಪ್ಪಾ ಮಾಡುದು ತಂದಂತೂ ಇಟ್ಕೊಂಡ್ಬಿಟ್ಟಿದೀವಿ ಆದ್ರೆ ಎಲ್ ಹಾಕಕ್ಕೂ ಭಯ ಪಡ್ತಿದ್ರು ಆದ್ರೆ ನಿನ್ನೆ ಹೇಳಿದ್ವಿ ತಿಳಿಸ್ಕೊಡ್ತೀನಿ ಅದನ್ನ ಏನ್ ಮಾಡ್ಬೇಕು ಹೇಗೆ ವಿಸರ್ಜನೆ ಮಾಡ್ಬೇಕು ಗುರುಜಿ ಖಂಡಿತ ನೋಡಿ ಇವತ್ತಿನ ವಿಶಿವಂ ವಾಸ್ತುಲೆ ಬಹಳ ಜನ ಯಂತ್ರ ಮಂತ್ರ ತಂತ್ರ ದೋಷಗಳು ಪ್ರತಿಯೊಬ್ಬ ಮನುಷ್ಯನು ಇವತ್ತಿನ ದಿವಸ ಜೀವನಾದ್ಯಂತ ಮಾಡ್ಕೊಂಡಿರೋ ತಪ್ಪುಗಳು ಮನೆಯಲ್ಲಿ ಯಾವ ರೀತಿ ದರಿದ್ರ ಬರುತ್ತೆ ನೆನೆ ಚೊಪ್ಪಲಿ ವಿಚಾರ ಹೇಳಿದ್ವಿ ಯಾವ ಕಾಲಕ್ಕೂ ಗಂಡಂದ್ರು ಸರಿ ಹೋಗ್ಲಿ ಅನ್ನೋ ದುರುದ್ದೇಶದಿಂದ ಏನೋ ಮಾಡಕ್ ಹೋಗಿ ಏನೋ ಆಯಿತು ಅಂದ್ರೆ ಗಣೇಶನ್ ಮಾಡುವ ಅಪ್ಪನ್ ಮಾಡಿದೆ ಅಂತ ಇನ್ನೋ ರೀತಿಯಾಗಿ ಎಷ್ಟೋ ದೋಷಗಳು ಮನೆಗೆ ಬರ್ತಾ ಇರೋದು ಈ ಶಿವಂ ವಾಸ್ತುವಲ್ಲಿ ಗೊತ್ತಾಗ್ತಕ್ಕಂಥ ವಿಚಾರ ಶಿವನ್ನ ವಾಸ್ತು ಪುರುಷನ ಸ್ವಾಗತಿಸೋಣ ಮತ್ತಷ್ಟು ವಿಚಾರ ಮಾತಾಡೋಣ ಬನ್ನಿ ನೋಡೋಣ ಮೇಲೆ ಸ್ವಲ್ಪ ದಿವಸದಲ್ಲಿ ಇಪ್ಪತ್ ಮೂರನೇ ತಾರೀಕು ಹತ್ರ ಬರ್ತಾ ಇದೆ ಅಮಾವಾಸ್ಯೆ ಹತ್ರ ಬರ್ತಾ ಇದ್ದಾಗ ಕುಜ ಮಾಡ್ತಾನೆ ಆರಂಭವಾಗ್ತಾನೆ ಕುಜ ಅಂದ್ರೇನೆ ಯಂತ್ರ ಮಂತ್ರ ತಂತ್ರ ಅಂತ ಕುಜನ ಯಂತ್ರಗಳನ್ನ ತಾಮ್ರದಲ್ಲೋ ಹಿತ್ತಾಳಿಯಲ್ಲೋ ಪಂಚಲೋಹದಲ್ಲೋ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಮಾಡಿಸ್ಕೊಡ್ತಕ್ಕಂಥದ್ದು ಕುಡಿಕೆ ಒಳಗೆ ಏನ್ ಹಾಕ್ತಾರೋ ಗೊತ್ತಿಲ್ಲ ಮಣ್ಣಿನ ಕುಡಿಕೆಗಳು ಆ ಮಾಡತಕ್ಕಂಥದ್ದು ಬುಧನ ಸ್ಥಿರವಾಗಿ ಕುಡಿಕೆಗಳನ್ನ ಒಳಭಾಗದಲ್ಲಿ ಹಳೆ ಮಡಿಕೆಗಳನ್ನ ಸಕಸ್ಮಾತ್ ಸುಟ್ಟಿದ್ದರೆ ಸುಟ್ಟಿ ಏನಾದರೂ ಮಾಡಿಸಿದ್ದರೆ ಎಷ್ಟೋ ಜನ ಈ ಮಾಟ ಮಂತ್ರಗಳನ್ನ ನಾವುಗಳು ನೀವು ಗೊತ್ತಿಲ್ಲದೆ ಇರತಕ್ಕಂಥ ಕೇವಲ ಒಂದು ನಾಲ್ಕು ಪಂಗಡಗಳು ಇದೇ ವಿಶೇಷವಾಗಿ ಆ ಜಾತಿ ವರ್ಗದವರು ಇದನ್ನು ತಯಾರಿಸ್ತಾ ಹೋಗ್ತಾರೆ ಮಾಟ ಮಂತ್ರಗಳು ಮಾಡತಕ್ಕಂಥವ್ರು ಸಾಕಷ್ಟು ಜನ ಯಾವ ರೀತಿ ಮಾಡ್ತಾರೋ ನಿಮ್ಗೆ ಗೊತ್ತಿಲ್ಲ ಗಮನ ಇಟ್ಟು ಸರಿಯಾಗಿ ಕೇಳಿ ಅವ್ರಿಗೆ ಅಕಸ್ಮಾತ್ ರೋಗ ಬಂತು ಅಂದ್ರೆ ನಿಮಗೆ ಮಾಡಿಕೊಟ್ಟಿರೋದು ಅವ್ರ ಮುಖಾಂತರವೇ ಬಂದಿರತಕ್ಕಂಥ ಯಂತ್ರ ಆ ರೋಗ ನಿಮ್ಮ ಮನೆಯಿಂದ ಅವ್ರ ಮುಖಾಂತರ ಬಂದಿರತಕ್ಕಂಥ ಎನರ್ಜಿಯಿಂದ ಮನೆಯಲ್ಲಿ ಅದೇ ರೋಗಗಳು ಪ್ರಾರಂಭ ಆಗುತ್ತೆ ಅವ್ರು ಅರ್ಥೋದ ಅಂದ್ರೆ ಅವನ ಜೊತೆನೇ ಸತ್ತೋಗುತ್ತೆ ಹೋಗುತ್ತೆ ಆ ಮಂತ್ರ ಯಂತ್ರ ತಂತ್ರದಲ್ಲಿರ್ತಕ್ಕಂಥ ವಿದ್ಯೆಗಳು ಯಾಕೆ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಅವನು ಕೊಟ್ಟಿರತಕ್ಕಂಥ ವಿದ್ಯೆ ಮುಖಾಂತರ ಮನೆಯೊಳಗೆ ಹಾಕೊಂಡಿರ್ತಕ್ಕಂಥ ಯಂತ್ರಗಳಲ್ಲಿ ಕ್ಷೀಣಿಸ್ತಾ ಹೋಗುತ್ತೆ ಶಕ್ತಿಗಳು ಅವನಿಗೆ ಅಕಸ್ಮಾತ್ ಯಾವುದೇ ರೀತಿಯಲ್ಲಿ ಏನೋ ದೋಷಗಳು ಬಂತೋ ಆ ಶಕ್ತಿ ಸತ್ೋಯ್ತು ಅಂದ್ರೆ ಈ ಮನೆಯಲ್ಲೂ ಸತ್ ಶಕ್ತಿ ಸತ್ ಹೋಗುತ್ತೆ ನೀವ್ ಹಾಕೊಂಡಿರೋ ಯಂತ್ರ ಮಂತ್ರ ತಂತ್ರದಲ್ಲಿ ಇವನೊಬ್ಬ ಕೊಟ್ಟ ಅಂತ ಒಂದ್ ಹಾಕೊಂಡಿರ್ತೀರ ಅವಳೆ ಅವಳ ಕೊಟ್ಲು ಅಂತ ಇನ್ನೊಂದು ಹಾಕೊಂಡಿರ್ತಾರ ನಮ್ಮ ಮನೆ ಪಕ್ಕದ ಮನೆಯವ್ರ ಫ್ರೆಂಡ್ ಕೊಟ್ರು ಅಂತ ಇನ್ನೊಂದು ಹಾಕೊಂಡಿರ್ತೀರ ನೀವಾಗಲೂ ದೇವ್ರದ್ದು ತಂದು ಹಾಕೊಂಡಿರ್ತೀರ ಮನೆ ಕುಲ್ ದೇವ್ರದ್ದು ಅಂತ ದೇವಸ್ಥಾನ ಪ್ರಸಾದ ಕೊಟ್ಟರೆ ಮನೆಗೆ ತೆಂಗಿನಕಾಯಿ ಕಟ್ಟಿ ಅಂತ ಹಾಕೊಂಡಿರ್ತೀರ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹೋಮಗಳು ಮಾಡಿದ್ರೆ ಹೋಮದ ಬುತ್ತಿಯನ್ನು ಕಟ್ಟಿ ಹರ್ಷಣದ ಬುಟ್ಟಿಯಲ್ಲಿ ಕಟ್ಟಿ ಮೇಲೆ ಇಟ್ಟಿರ್ತೀರ ಅಥವಾ ದೇವಸ್ಥಾನಗಳಿಗೆ ಗ್ರಾಮ ದೇವತೆ ಹೋಗಿ ಆ ಕಟ್ಲೆಂತ ತಕೊಂಬಂದಿರ್ತೀರ ಅದನ್ನು ತೆಂಗಿನಕಾಯಿ ಕಟ್ಟಿರ್ತೀರ ಈ ಎಲ್ಲ ದೋಷಗಳು ಒಂದೇ ಸಲಿ ಆವರಿಸ್ಕೊಳ್ಳುತ್ತೆ ಮನೆಯಲ್ಲಿ ಒಂದಕ್ಕೊಂದು 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 ಘರ್ಷಣೆ ಆಗುತ್ತೆ ಈ ಯಂತ್ರಕ್ಕೆ ಆ ಯಂತ್ರ ಆಗಲ್ಲ ಆ ಯಂತ್ರಕ್ಕೆ ಈ ಮಾಟ ಆಗಲ್ಲ ಈ ಮಾಟಕ್ಕೆ ಆ ಮಂತ್ರ ಕೊಡಲ್ಲ ನೀವು ಮಾಡ್ತಿರೋ ಪೂಜೆನೇ ವಕ್ರವಾಗಿ ಹೋಗುತ್ತೆ ಆಗ ವಕ್ರ ಪ್ರಾರಂಭ ಆಗಿರ್ತಕ್ಕಂಥ ಈ ದಿನಗಳಲ್ಲಿ ನಿಮ್ಮ ಹಣೆ ಬರ ದೇವರೇ ಗತಿ ದಯವಿಟ್ಟು ಹೇಳ್ತೀನಿ ದೇವ್ರ ಮನೇಲಿ ಪಟವನ್ನು ಹಾಕಿ ಫ್ರೇಮ್ ಅನ್ನು ಯಂತ್ರಗಳು ಯಾರಾದ್ರೂ ಕೈಯಲ್ಲಿ ಬರೆದಿರ್ತಕ್ಕಂಥ ಯಂತ್ರಗಳು ಅವ್ರು ಕೊಡಬೇಕಾದ್ರೆ ಏನನ್ನು ಕೊಟ್ಟಿದ್ದೀನಿ ಅದರೊಳಗೆ ಏನ್ ಹಾಕಿದೀನಿ ನಾನ್ ಯಾವ ರೀತಿ ಪೂಜೆ ಮಾಡಿದೆ ನೀವು ಅದೇ ರೀತಿ ಪೂಜೆ ಮಾಡಿ ಅಂತ ಹೇಳಿ ಕೊಟ್ಟಿರ್ಬೇಕು ಅದು ನಿಜವಾದ ಒಂದು ತಾಂತ್ರಿಕರು ಅಂತ ತಾಂತ್ರಿಕರು ಎಲ್ಲ ಎಲ್ಲಿ ಸಿಗ್ತಾರೆ ವರ್ಜಿನಲ್ ತಾಂತ್ರಿಕರು ಎಲ್ಲಿ ಅಂದ್ರೆ ಕೇರಳ ಭಾಗದಲ್ಲಿ ಕೆಲವೊಂದು ನಿಗೂಢವಾಗಿರ್ತಕ್ಕಂಥ ಮಂತ್ರ ಶಕ್ತಿಗಳನ್ನ ಇಟ್ಕೊಂಡು ದೈವ ರಹಸ್ಯದಲ್ಲಿ ಇವತ್ತಿಗೂ ನಿಜವಾಗ್ಲು ಕರೆಕ್ಟ್ ಆಗಿ ಮಾಡ್ತಕ್ಕಂಥವ್ರು ಅರ್ಧಂಬಾರ ತಿಳ್ಕೊಂಬಂದು ಇವನಿಗೆ ಗೊತ್ತಿರಲ್ಲ ಪುಟ್ಕೋಸಿ ಇನ್ನೊಬ್ಬನ ಜೊತೆ ಏನ್ ಮಾಡ್ತಾನೆ ಹೀಗೆ ಕರ್ಕೊಂಬಂದು ನಾನು ಹೊಟ್ಟೆ ಪಾಡಿಗೆ ಅಂತ ಯಾವುದೋ ತಂದು ಕೊಡ್ತಾನೆ ಇವತ್ತು ಬೆಳ್ಳಿಲಿ ಕೊಡ್ತಾನೆ ರೇಖಲ್ಲಿ ಕೊಡ್ತಾನೆ ರೇಖ ತೂತ ಆಗೋಯ್ತು ಏನಾದರೂ ಮಾಠ ಮಂತ್ರ ಅಂದರೆ ಅದರೊಳಗೆ ಏನು ಮಾಡಿರ್ತಾನೆ ಗೊತ್ತಾ ಮುಳ್ಳು ಹಂದಿದು ಮುಳ್ಳನ್ನು ಸುಮ್ಮನೆ ಹಂಗೆ ಹಾಕಿ ಒಂದು ಬೊಂಬೆಯಲ್ಲಿ ಹಿಂಗೆ ಚುಚ್ಚಿ ಹಂಗೆ ಕೊಟ್ಟಿದ್ರೆ ಇವನಿಗೆ ಹೊಟ್ಟೆ ನೋವು ಅವ್ನು ಹೊಟ್ಟೆ ಭಾಗಕ್ಕೆ ಚುಚ್ಚಿದ್ರೆ ಅಯ್ಯೋ ಯಾಕೋ ಹೊಟ್ಟೆ ನೋವು ಡಾಕ್ಟರ್ ತರೋದ್ರೆ ನಥಿಂಗ್ ಎವ್ರಿಥಿಂಗ್ ಇಸ್ ಓಕೆ ನೋಡಿ ಸ್ಕ್ಯಾನ್ ವಿ ಬ್ಲಡ್ ಓಕೆ ಎಲ್ಲ ಓಕೆ ಇಲ್ಲಿ ಚುಚ್ಚಿತ್ತಾನೆ ಯಾಕೋ ಚುಚ್ಚಿದಂಗೆ ಆಗ್ತಾ ಸರಿ ಆಯಿತು ಎದೆ ಭಾಗಕ್ಕೆ ಚುಚ್ಚಿದ್ರೆ ಆ ನಮ್ಮ ಯಜಮಾನರಿಗೆ ಇಪ್ಪತ್ನಾಲ್ಕು ಗಂಟೆ ಅದೇನು ಎದೆ ಹಿಡ್ಕೊಂಡಂಗೆ ಆಗತ್ತೆ ಇವಳಿಗೆ ಯಾವಾಗಲೂ ವಾಂತಿ ಬೇದಿಗಳು ಯಾಕೆ ವಾಂತಿ ಬೇದಿಗಳು ಗಂಟ್ಲು ಚುಚ್ಚಿರ್ತಾನೆ ಆ ಯಾವುದೋ ಆ ಮುಳ್ಳು ಹಂದಿಯ ಮುಳ್ಳು ಅಲ್ಲಿಷ್ಟು ಮುಳ್ಳು ಹಂದಿಲ್ ಪ್ರಯೋಗ ಮಾಡಿಬಿಟ್ಟು ಮುಳ್ಳನ್ ಚುಚ್ಚುಬಿಟ್ಟಿದ್ರೆ ನಿಮ್ಗೆ ಹೇಳ್ತೀನಿ ಕೇಳಿ ಹಿಟ್ಟಲ್ಲೋ ಬೊಂಬೆಲೋ ಕಡ್ಡಿ ಬೊಂಬೆ ಮಾಡಿ ಚುಚ್ಚಿದ್ರೆ ಹಣೆ ಬರೋ ನೀವೇನ್ ಮಾಡ್ತೀರಾ ಶತ್ರುಗಳ ಜಯಕ್ಕೋಸ್ಕರ ಶತ್ರು ಬಾಧೆ ಹೋಗೋಕೋಸ್ ಕಟ್ಕೋಬೇಕು ಅಂತ ಕಟ್ಕೊಂಡ್ ಬಂದಿರ್ತೀರ ಏನೇನು ಹಾಕಿರ್ತಾನೋ ಅದ್ರಲ್ಲಿ ನಿಮ್ ಬಟ್ಟೆನೆ ವಶ ಮಾಡಿ ಹಳೆ ಬಟ್ಟೆಗಳು ಅದಕ್ಕೆ ನಾನು ಹೆಂಗಸರಿಗೆ ಎಷ್ಟೋ ಜನಕ್ಕೆ ಬಡ್ಕೊಂಡೆ ಮನೆಯಲ್ಲಿ ತಲೆ ಕೂದಲು ಬಾರ್ಚ್ಕೋಬೇಡಿ ಎತ್ಕೊಂಡು ಹೋದಾಗ ಮೊದಲು ಆ ಕಾಲದಲ್ಲಿ ಪ್ರತಿಯೊಂದು ಹೆಂಗನು ತಲೆ ಕೂದಲನ್ನು ಬಾಚಿಕೊಂಡಾಗ ಬಂದಿರತಕ್ಕಂಥ ಚಿಕ್ಕು ಬಂದಿರುತ್ತೋ ಕೂದ್ ಎಷ್ಟು ಇಷ್ಟೊಂದು ಕೂದ್ಲು ಉದೋಗಿರುತ್ತೋ ಅದನ್ನೆಲ್ಲ ಏನ್ ಮಾಡಕೋ ಬಸ್ಮಕ್ ಹಾಕಿ ಆ ಹೆಂಗಸರ್ಗು ಕೈಗೆ ಸಿಗ್ ಇದ್ ಮಾಡ್ಬಿಡಿ ಆ ಕೂದ್ಲು ಹತ್ಕೊಂಡು ಹೋಗ್ಬಿಡ್ ವಶೀಕರಣ ಮಾಡಿ ನಿಮ್ಮನ್ನು ಹುಚ್ಚು ಮುಂಡೆ ಮಾಡಿ ಇಟ್ಬಿಡ್ತಾರೆ ಹುಷಾರ್ ನಿಮ್ ಹೆಣ್ಣು ಮಕ್ಕಳದೋ ಗಂಡು ಮಕ್ಕಳದೋ ಮಾಡಿರ್ತಾರೆ ಹಳೆ ಪ್ಯಾಂಟ್ ಹಾಕಬೇಕಾದ್ರೆ ಹಾಕ್ಬೇಕಾದ್ರೆ ಸರಿಯಾಗಿ ಹಾಕೊಳ್ ಕಲ್ತ್ಕೊಳ್ಳಿ ನೀವ್ ಹೀಗೆ ನಾನು ಹೇಳದ್ನಲ್ಲ ಬೀದಿಲೆಲ್ಲ ಏನನ್ನ ಹೈಲು ಮುಸ್ರು ಎಲ್ಲ ತುಳ್ಕೊಂಡ್ ಬಂದಿರ್ತಕ್ಕಂಥದ್ದು ಏನಾದ್ರು ಬಟ್ಟೆ ಸ್ವಲ್ಪ ಚಿಂತಿ ಚಿಕ್ಕದ ಸಾಕು ಆಗತ್ತೆ ಅದನ್ನ ನೀವು ಬಿಸಾಕ್ತೀರಾ ಪ್ಯಾಂಟ್ ಫುಲ್ ಪ್ಯಾಂಟು ಹಾಫ್ ಪ್ಯಾಂಟ್ ಮಾಡ್ಕೊಂತೀರಾ ಹಾಫ್ ಪ್ಯಾಂಟು ಚಡ್ಡಿ ಮಾಡ್ಕೊಂತೀರಾ ಚಡ್ಡಿ ಬಿಟ್ಟರೆ ಏನಾಯ್ತು ಪುಟ್ಟ ಚಡ್ಡಿಯಾಗಿ ಹೋಗುತ್ತೆ ಅದಕ್ಕೆ ಇದನ್ನ ಕತ್ತರಿಸಿ ಬಿಸಾಕಿರ್ತಿರಲ್ಲ ಆ ಚೂರನ್ನ ನೀವು ದಿನ ಹಾಕೊಂಡಿರೋದನ್ನ ಒಂದು ಚೂರು ಸಾಕು ಅವರಿಗೆ ವಶೀಕರಣ ಮಾಡ್ಕೊಳ್ಳೋಕ್ಕೆ ಪ್ರಯೋಗ ಮಾಡ್ತಾರೆ ಮಾಟ ಮಂತ್ರದವ್ರನ್ನೆಲ್ಲ ಸ್ನಾಶ ಮಾಡೋಕ್ಕೆ ನಾನೇ ಸ್ವತಃ ಒಂದು ಹೂವ ಮಾಡ್ತಾ ಇದ್ದೀನಿ ಇಡೀ ಜಗತ್ತಲ್ಲಿ ಯಾವ ಕಾಲಕ್ಕೂ ಜಗನ್ಮೋಹಿನಿ ಬಿಟ್ರೆ ಯಾವ ಕಾಲಕ್ಕೂ ಯಾರೂ ಮಾಡಕ್ಕೆ ಸಾಧ್ಯವಿಲ್ಲ ಅದನ್ನು ಇದೀರ ಹಸಲಿ ಮಾರ್ಚ್ ಆದಮೇಲೆ ನಮಗೇನೇನು ಕೆಲಸ ಲೋಕರಕ್ಷಣೆಗೋಸ್ಕರ ಈ ತರ ದುಷ್ಪ್ರಯೋಗ ಮಾಡ್ತಿರೋ ಪ್ರತಿಯೊಬ್ಬರು ದಯವಿಟ್ಟು ಹೇಳ್ತಾ ಇದ್ದೀನಿ ಬಿಟ್ಟು ಬಿಸಾಕಿ ಮನೆಯಲ್ಲಿ ನೀವೇನು ಮಾಡಬೇಕು ಎಲ್ಲ ಗಂಟನ್ನು ಕಟ್ಟಿ ಹಳೆ ಪಾತ್ರೆಗಳು ಉಪಯೋಗಿಸದೇ ಇರತಕ್ಕಂಥದ್ದು ದಿನ ತೊಳೆದಿ ಇಡಬೇಕಾಗಿರ್ತಕ್ಕಂಥದ್ದು ಅಕಸ್ಮಾತ್ ಆಗದಿದ್ರೆ ದೊಡ್ಡ ದೊಡ್ಡ ಕೊಳಗಗಳಿದ್ದ ಪಕ್ಷದಲ್ಲಿ ಸ್ವಲ್ಪ ಧೂಳು ಕೂತಿದ್ರೆ ಎಲ್ಲಾದರೂ ಮೂಲೆ ಕೂತಿದ್ರೆ ನಿಮ್ಮ ಮನೆಗೆ ಧೈರಿದ್ರ ಬಟ್ಟೆಗಳು ಹಾಕ್ಕೊಳ್ಳೋದು ಎಷ್ಟೋ ವರ್ಷಕ್ಕೆ ಉಪಯೋಗಿಸದೆ ಹಾಗೆ ಬಿಟ್ಟಿರತಕ್ಕಂಥದ್ದು ಅಥವಾ ಉಪಯೋಗಿಸದೇ ಇರತಕ್ಕಂಥ ರಟ್ಟುಗಳು ಉಪಯೋಗಿಸದಿರಂತ ಚೊಂಬುಗಳು ಪ್ಲಾಸ್ಟಿಕ್ಗಳು ಅಥವಾ ಕೊಳಾಯಿ ಪೈಪ್ಗಳು ಎಲ್ಲಾ ಎಲ್ಲ ಟೈಲ್ಸ್ಗಳು ಯಾವುದೋ ಇರಲಿ ಸ್ಟಾಕ್ ಅಂತ ಮೇಲಿಟ್ಟಿರೋದು ಎಲ್ಲಾ ಎಲ್ಲ ಭೂ ಗಿಟ್ಟಿ ಏನಾದರೂ ಪ್ಲಾಸ್ಟಿಕ್ ಸೇರಿಸಿರೋದು ಈ ಕವರು ಇರಲಿ ಆ ಪ್ಲಾಸ್ಟಿಕ್ ಕವರ್ ಇರಲಿ ಇಲ್ಲಿ ಶಾಪಿಂಗ್ ಹೋಗಿದ್ದ ಈ ಕವರ್ ಇರಲಿ ಎಷ್ಟು ಪ್ಲಾಸ್ಟಿಕ್ ಸೇರಿಸಿರೋ ಇದೆಲ್ಲ ಎಷ್ಟು ದೊಡ್ಡ ದರಿದ್ರೆ ಅದೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಘರ್ಷಣೆ ಮನೆಯಲ್ಲಿ ಇದನ್ನೆಲ್ಲ ತೆಗೆದು ಬಿಸಾಕಿ ಆವಾಗ ಯಾವ ಶಾಸ್ತ್ರನತ್ರ ಹೋಗಬೇಕಾಗಿಲ್ಲ ಯಾವ ಜ್ಯೋತಿಷನ್ ಹೋಗಬೇಕಾಗಿಲ್ಲ ಎಲ್ಲ ತನಕ್ ತಾನಾಗೇ ಸರಿ ಹೋಗುತ್ತೆ ಈ ದರಿದ್ರಗಳು ಮಕ್ಕಳಿಂದ ಪೈಸಾ ಹೆಂಗಸ ದೊಡ್ಡ ದೊಡ್ಡ ತಾತಂದ್ರಿಂದ ಅಡಿಕೆ ಪುಡಿ ಅಡಿಕೆ ಎಲೆ ಆ ಒಣಗೋಗಿದ್ದು ತೆಂಗಿನಕಾಯಿ ತಾತನ್ ಮನೆದು ಅಜ್ಜಿ ಮನೆದು ಈ ಗ್ರೂಪ್ ರೇಷದ್ದು ಆ ಮನೆದು ತಂದು ಇಟ್ಟಿರ್ತೀರ ನೋಡ ಇಲ್ಲ ಅದ್ರಲ್ಲಿ ಇಲಿ ಹೆಗ್ಣ ಹಲ್ಲಿ ಜಿರಳೆ ಹೆಂಗಿರುತ್ತೆ ಬೆಕ್ಕ ಅಕಸ್ಮಾತ್ ಕುಕ್ಕರ್ಸ್ಕೊಂಡಿರತ್ತೆ ಹಿಂದೆ ಬಿಸಾಕಿರ್ತೀರ ಅದು ಯಾವತ್ತೋ ಹೋಗಿರುತ್ತೆ ಸರಿ ಅಳಿಲಿ ಒಂದು ಮನೆ ಮಾಡ್ಕೊಂಡಿರುತ್ತೆ ಸರಿ ಇಲಿ ಏನು ಮಾಡಿರುತ್ತೆ ಅಲ್ಲೇ ವಾಸವಾಗಿರುತ್ತೆ ಮನೆ ತುಂಬ ಕಿಂದ್ರ ಜೋಗಿ ಆಗಿರುತ್ತೆ ನೀವು ಮನೇಲಿರ್ಬೇಕಾ ಜೋಗಿ ಮನೇಲಿರ್ಬೇಕಾ ಅನ್ನೋ ರೀತಿ ಆಗ್ಬಿಡುತ್ತೆ ನಿಮ್ ಪಾಡು ಜೋಗ ಜಂಗೋಲಿ ಅದಕ್ಕೋಸ್ಕರ ಇದನ್ನೆಲ್ಲ ತೆಗೆದು ಒಂದು ಗಂಟು ಕಟ್ಟಿ ನದಿಗೋ ಕೆರೆಗೋ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಬೆಂಕಿ ಹಚ್ಚಿ ಯಂತ್ರ ಮಂತ್ರ ತಂತ್ರಗಳು ಏನಾದರೂ ಬರ್ಕೊಟ್ಟಿರೋದು ಅಥವಾ ಯಂತ್ರಗಳಿದ್ರೆ ದಯವಿಟ್ಟು ಅದನ್ನು ಹಳೆ ಬಟ್ಟೆ ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆಲ್ ಹೇಗೆ ಸೇರಿಸಿ ಬೆಂಕಿ ನದಿ ತೀರದಲ್ಲಿ ಹಚ್ಚಿ ಪೂರ್ತಿ ಭಸ್ಮವಾದ ಮೇಲೆ ನೀರಲ್ಲಿ ತಳ್ಳಬೇಕು ಹೇಳಿದೀನಿ ಬಿಸಾಕ್ ಬಡಿ ತಿರುಗಿ ನೀರಲ್ಲಿ ಹೋಗಿ ಕೊಳತ್ರೋ ನಿಮ್ಗೆ ಅಕಸ್ಮಾತ್ ವಶೀಕರಣ ಮಾಡಿರ್ತಾರೆ ಗೊತ್ತಿಲ್ಲದೆ ಇದ್ರೆ ಅದೇನಾಗುತ್ತೆ ಮತ್ತೆ ಎಫೆಕ್ಟ್ ಆಗತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ನದಿ ತೀರದಲ್ಲೇ ಬಿಸಾಕಿ ಜ್ಞಾಪಕ ಇಟ್ಕೊಳ್ಳಿ ನದಿ ಅಂದರೆ ಒಣಗಿದ ನದಿಲಿ ಹಾಕಿದ್ರೆ ಪ್ರಯೋಜನ ಇಲ್ಲ ಅಲ್ಲೇ ನಿಂತ ಪ್ರಯೋಜನ ಹಾಕೊಂಡು ಹೋಗಬೇಕು ಬೆಂಕಿ ಹಚ್ಚಿ ಯಂತ್ರ ಮಂತ್ರಕ್ಕೆ ತದನಂತರ ಬಿಸಾಕಿ ಹಳೆ ಬಟ್ಟೆಗಳಿದ್ರೆ ಕಾಮದಹನ ಅಂತ ಹೇಳಿ ಈಗ ತನೇ ಹಬ್ಬಗಳು ಬಂತು ಅದರೆಲ್ಲ ಸುಟ್ಟು ಬಿಸಾಕಿ ಯಾವ ಕಾವು ನಿಮ್ಮ ಹಳೆ ಬಟ್ಟೆಗಳನ್ನ ಇನ್ನೊಬ್ಬರು ಹಾಕೊಳಕ್ಕೆ ಬಿಡಬೇಡಿ ಮನೆ ದರಿದ್ರಗಳನ್ನ ಹೀಗೆ ಓಡಿಸ್ಬೇಕು ಇದೇ ಶಿವಂ ವಾಸ್ತು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೇನು ಮಾಡಬೇಕು ಎಷ್ಟು ಮಟ್ಟಿಗೆ ಸ್ವಚ್ಛತೆ ಮಾಡ್ಕೋಬೇಕು ಯಂತ್ರ ಮಂತ್ರ ತಂತ್ರದಿಂದ ನಿಮ್ಮೆಲ್ಲ ಹಣೆ ಬರ ಕಾಲಚಕ್ರ ತಿರುಗಿದ ಹಾಗೆ ತಿರುಗ್ತಾ ಇರುತ್ತೆ ಹುಷಾರ್ 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 ಗುರುಜಿ ಕೆಲವೊಮ್ಮೆ ಕೆಲವು ಮುಗ್ಧರು ಈ ಯಂತ್ರ ಮಂತ್ರ ತಂತ್ರದಿಂದ ನಮ್ಮ ಸಮಸ್ಯೆ ಪರಿಹಾರ ಸಿಗತ್ತೆ ಅಂತ ಹೇಳ್ತಾ ಇನ್ನಷ್ಟು ಸಮಸ್ಯೆಯನ್ನ ಮೈ ಮೇಲೆ ಹೇಳ್ಕೊಂಡಿರ್ತಾರೆ ಅವರೆಲ್ಲರಿಗೂ ಬಹಳ ಸೊಗಸಾಗಿ ಸರಳ ಉತ್ತರವನ್ನ ನೀಡಿದ್ದೀರಾ ಸರಳ ಪರಿಹಾರವನ್ನ ಸೂಚಿಸಿದ್ದೀರಾ